ಸಣ್ಣದಾಗೊಂದು ಬ್ರೇಕ್ ಇರಲಿ, ಪುಟ್ಟದಾಗೊಂದು ನೆನಪಿರಲಿ ಅಂತ ನಮ್ಮ ಕರ್ನಾಟಕ ಹೈಕ್ಸ್ ಕರೆದೋಗಿದ್ದು ಬಂಡಜೆ ಟ್ರಕ್ಕಿಂಗ್ ಕಡೆಗೆ. ಪಟ ಪಟ ಹಚ್ಕೊ, ಇಂಟ್ರೊಡ್ಯೂಸ್ ಮಾಡ್ಕೊ, ಸಾಂಗ್ ರೆಡಿ ಆಯ್ತೆ, ಸ್ಟೆಪ್ ರೆಡಿ ಮಾಡ್ಕೊ. ಮುಂಜಾನೆ ಹನಿಯಲ್ಲಿ ಸನ್ರೈಸ್ ಬೆಳಕಲ್ಲಿ ನಮ್ಮ ನಡಿಗೆ ಹೋಮ್ ಸ್ಟೇ ಕಡೆಗೆ. ಈ ಬಂಡಜೆ ಟ್ರಕ್ಕಿಂಗ್ ಬಂದು ಚಿಕ್ಕಮಗಳೂರಿನ ಸುಂಗಸಾಲೆಯಲ್ಲಿ. ಪಟ ಪಟ ಬ್ರೇಕ್ಫಾಸ್ಟ್ ಮಾಡಿಕೊಂಡು, ಲೈಟ್ ಟೈಮ್ ವಾರ್ಮ್ ಅಪ್ ಮಾಡಿಕೊಂಡು, ಗಾಡಿ ಎತ್ಕೊಂಡು ಹೋಗಿದ್ದು ಬೇಸ್ಮೆಂಟ್ ಸೈಡ್ಗೆ. ಅದಂತೂ ಮೀಡಿಯಂ ಆಗಿತ್ತು, ಲೈಟಾಗಿ ಮಳೆ ಚಳಿ ಅಂತೂ ಇತ್ತು. ಆಸ್ ಫೇಮಸ್ ಡೈಲಾಗ್, ನಾವು ತಲುಪೋ ಡೆಸ್ಟಿನೇಷನ್ಕ್ಕಿಂತ ಅಲ್ಲಿ ಹೋಗ್ತಿರೋ ದಾರಿಗಳು ಸಖತ್ತಾಗಿರ್ತವೆ ಅಂತ ಪ್ರೂವ್ಡ್ ಆಯಿತು. ಇದು ಇದು ಬಂದು ಪೋರ್ಟಿಂದ ಮೇಲಿಂದ ತೆಗೆದಂಥ ಬ್ಯೂಟಿಫುಲ್ ವ್ಯೂ. ಫೈನಲಿ ಬಂಡಜೆ ಫಾಲ್ಸ್ ಟ್ರಕ್ಕಿಂಗ್ ಒನ್ ಸೈಡ್ ಅಂತೂ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ದೀವಿ. ನೋಡ್ತಾ ಇರ್ಬೋದು ಯಾವ ರೀತಿ ಮಾನ್ಸೂನ್ಗೆ ನೀರು ತುಂಬಿ ತುಳ್ಕಾಡ್ತಿದೆ ಅಂತ. ನಮ್ಮ ನೆಕ್ಸ್ಟ್ ಪಾಯಿಂಟ್ ಬಂದಿದ್ದು ರಾಣಿಜೇರಿ. ರಾಜಬಳ್ಳಾಳನ ಹೆಂಡತಿ ಪದ್ಮಿನಿ ದೇವಿ ಟಿಪ್ಪು ಸುಲ್ತಾನಿಂದ ತಪ್ಪಿಸ್ಕೊಳ್ಳಲು ಇಲ್ಲಿಂದ ಬಿದ್ದಿರ್ತಾಳೆ, ಹಾಗಾಗಿ ರಾಣಿಜೇರಿ ವ್ಯೂ ಅಂತ ಕರೀತಾರೆ. ನಮ್ಮ ನೆಕ್ಸ್ಟ್ ಪಾಯಿಂಟ್ ಬಂದಿದ್ದು ಕೊಡಿಗೆ ಫಾಲ್ಸ್. ಒಂದು ಜವಾಬ್ದಾರಿಯುತ ಪ್ರವಾಸಿಗನಾಗಿ ಒಂದು ಮೂವಿ ಫೀಲಲ್ಲಿ ಒಂದು ವಿಡಿಯೋ ಮಾಡಿಕೊಂಡು ಆರಾಮ್ಸೆ ಒಂದು ಗ್ರೂಪ್ ಫೋಟೋ ಮಾಡಿಕೊಂಡು ಸಕ್ಸಸ್ಫುಲ್ ಆಗಿ 2 ಡೇಸ್ ಟ್ರಕ್ ಏನಿತ್ತು ನಾವು ಕಂಪ್ಲೀಟ್ ಮಾಡ್ಕೋತೀವಿ. ನೆಕ್ಸ್ಟ್ ಇರೋದು ನಮ್ಮ ಬೇಲೂರು ಟೆಂಪಲ್. ನಮ್ಮೆಲ್ಲರ ನೆನಪಿನ ಪುಟ್ಟ ಜೊಳಿಗೆಗೆ ಒಂದು ಪುಟಾಣಿ ಗ್ರೂಪ್ ಫೋಟೋ ತಗೊಂಡು ಫೈನಲಿ ಬ್ಯಾಕ್ ಟು ನಮ್ಮ ಬಸ್ಸು. ಥ್ಯಾಂಕ್ ಯು ಆಲ್, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಸ್ಕ್ವಾಡ್ ರಾಕರ್ಸ್. ಬೈ ಬೈ, ಟೇಕ್ ಕೇರ್.